ನಾವ್ಗೆ ಮತ್ತು ಬಾದರವಾಡಿ ಎರಡು ಗ್ರಾಮದ ಯುವಕರು ಒಂದ್ ಸಣ್ಣ ವಿಚಾರವಾಗಿ ದೊಡ್ಡ ಮಟ್ಟ ಗಲಾಟೆ ಭೇಟಿ ಕೊಟ್ಟಿದ್ರು, ಏನೆಲ್ಲ ಹೇಳಿದ್ರು ನಿಮಗ, ಮತ್ತು ಅವರೆಲ್ಲ ಪೋಷಕರೆಲ್ಲ ಹೇಳ್ತಾಯಿದ್ರು ಮಕ್ಕಳೆಲ್ಲ ಸಣ್ಣದಾರ ಓದ್ತಾರೆ, ಕೇಸಲ್ಲಿ ಬೇಡ, ಭವಿಷ್ಯ ತೃಪ್ತಿ. ನೋಡಿ, ನಾನು ಕೂಡ ನನ್ನ ಕ್ಷೇತ್ರದ ಎರಡು ಊರು ಭಾಳ, ಇಲ್ಲಿ ಜನ ಒಂಥರ ಮುಗ್ಧರಲ್ಲಿ ಮುಗ್ಧ್ರಿ ಇವರೆಲ್ಲ, ಆದರೂ ಕೂಡ ಜಗಳ ಮಾಡಿಕೊಂಡಿದ್ದಾರೆ. ನಿನ್ನೆ ರಾತ್ರಿ ಇಷ್ಟೆಲ್ಲ ಘಟನೆ ಆಗಿದೆ ಅಂದ ತಕ್ಷಣ ಬೆಳಗ್ಗೆಯಿಂದ ನನ್ನ ಎರಡು ಮೂರು ಕಾರ್ಯಕ್ರಮನ ನಾನು ಬಿಟ್ಟು ನಾನು ಇಲ್ಲಿ ಬಂದಿದ್ದೀನಿ. ಇವರಾಗಲಿ ಅವರಾಗಲಿ ಎಲ್ಲರೂ ನಮ್ಮವರೇ ನಮ್ಮ ಕ್ಷೇತ್ರದಲ್ಲಿ. ಮೊನ್ನೆ 31st ನೈಟು ಹುಡುಗರು ಜಗಳ ಮಾಡಿಕೊಂಡಿದ್ದಾರೆ, ಈ ಹುಡುಗರು ಅವರನ್ನು ಹೊಡೆದಿದ್ದಾರೆ. ನಾವಿಗೆ ಹುಡುಗರು 31st ನೈಟು ಎಲ್ಲರೂ ಹೊಸ ವರ್ಷ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದು ಇವರು ಅವರನ್ನ ಇದನ್ನು ಮಾಡಿದ್ದಾರೆ. ಸೊ ಅದಕ್ಕೆ ಅವರು ನಿನ್ನೆ ರಾತ್ರಿ ಬಂದು ಅವರು ಇಲ್ಲಿ ಗದ್ದಲ ಹಾಕಿದ್ದಾರೆ. ಲಾ ಆ್ಯಂಡ್ ಆರ್ಡರ್ ಕೈಯಲ್ಲಿ ಯಾರೂ ತೊಗೊಳ್ಬಾರ್ದು, ಕಾನೂನನ ಕೈಯಲ್ಲಿ ಯಾರೂ ತೊಗೊಳ್ಬಾರ್ದು. ಮತ್ತು ಎಲ್ಲರೂ ಇದ್ದವರೆಲ್ಲ ಮೈನರ್ ಇದ್ದಾರೆ, ಇವರ್ಯಾರೂ ಮೇಜರ್ಗಳಿಲ್ಲ, ಎಲ್ಲ ಸಣ್ಣವರಿದ್ದಾರೆ, SSLC ಫಸ್ಟ್ ಇಯರ್ ಕಲ್ತಂಥವ್ರಿದ್ದಾರೆ. ಅವ್ರ ಭವಿಷ್ಯದ ದೃಷ್ಟಿಯಿಂದ ಎಲ್ಲರನ್ನೂ ಸೇರಿಸಿ ಒಂದು ಹಂತಕ್ಕೆ ತೆಗೆದುಕೊಂಡು ಬಂದು ಆ ಊರಿನ ಹಿರಿಯರನ್ನು ಈ ಊರಿನ ಹಿರಿಯರನ್ನ ಕೂಡಿಸ್ಕೊಂಡು ಈ ರೀತಿ ಮುಂದೆ ಘಟನೆಗಳಾಗದ ಹಾಗೆ ನೋಡ್ಕೊಳ್ಳೋಕ್ಕೆ ನಾವು ಬಂದಿದ್ದೀವಿ. ಮತ್ತು ಕಾನೂನು ಚೌಕಟ್ಟಿನಲ್ಲಿ ಏನೆಲ್ಲ ಆಗಬೇಕು ಅದು ಕೂಡ ನಡೀತಾ ಇದೆ. ಖಂಡಿತ, ಯಾಕಂತಂದರೆ ನಾನು ಈಗಾಗಲೇ ಹೇಳ್ತಾ ಇದ್ದೀನಲ್ಲ, ಅವರ ಭವಿಷ್ಯದ ಪ್ರಶ್ನೆ. ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಟ್ಟು ಏನೇನೋ ಮಾಡ್ಕೊಳ್ತಾರೆ, ಆಮೇಲೆ ಪಾಲಕರು ಅದನ್ನು ಆ ಶಿಕ್ಷೆನ ಪಾಲಕರು ಉಣ್ಬೇಕಾಗತ್ತೆ. ಸೊ ನಾನೊಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಮಗಳು ಅಂತ ಹೇಳ್ತಾರೆ ನನಗೆ. ಸೊ ಏನಾಗಿದೆ ಘಟನೆ ತಿಳ್ಕೊಂಡು ಎರಡು ಊರಿನ ಜನರನ್ನ ಕರೆದು ಕಾನೂನಿನ ಚೌಕಟ್ಟು ನಡೆಯಲ್ಲಿ ಏನು ಮಾಡಬೇಕು ಅದನ್ನು ಮಾಡಿ. ಸಣ್ಣ ಸಣ್ಣ ಹುಡುಗರ ಜಗಳ ಈಗ ಊರು ಊರಲ್ಲಿ ದೊಡ್ಡವ್ರ ನಡುವೆ ಕೂಡ ಅದನ್ನ ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ವಿಶೇಷವಾಗಿ ಗ್ರಾಮ ಸಭೆ ಮಾಡಕ್ಕೆ ಎರಡು ಊರಿನ ಪಂಚರನ್ನ ಕೂರಿಸ್ಕೊಂಡು ನಾನು ಕೂತ್ಕೊಂಡು ನಮ್ಮ ಪೊಲೀಸ್ ಇಲಾಖೆಯವ್ರನ್ನ ಕರ್ಕೊಂಡು ಏನು ಒಳ್ಳೇದಾಗಬೇಕು, ಇನ್ನು ಮುಂದೆ ಈ ರೀತಿ ಆಗದ ಹಾಗೆ ಏನೆಲ್ಲ, ಮುಂಚೆ ಯಾವ ರೀತಿ ನಗ್ನಗ್ತಾ ಎರಡು ಊರಿನ ಜನ ಇದ್ರು, ಅಕ್ಕಪಕ್ಕದ ಊರಿದು, ಸೊ ಆ ರೀತಿ ಮುಂದೆನೂ ಕೂಡ ಇರಲಿಕ್ಕೆ ಏನೆಲ್ಲ ಮಾಡಬೇಕು ಅದನ್ನ ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ. ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಬಹಳ ಶಾಂತವಾಗಿ ಮತ್ತೆ ಎಲ್ಲಾ ಕಮ್ಯುನಿಟಿಯವರು ಎಲ್ಲಾ ಭಾಷೆಯವರು ಒಂದಾಗಿ ನಡೆಯುವಂತದ್ದು ಕ್ಷೇತ್ರ ಇದು. ಖಂಡಿತ, ಇದು ಇನ್ಸಿಡೆಂಟ್ ಎಲ್ಲೋ ಒಂದ್ ಕಡೆ ಇಲ್ಲ, ಏನೂ ಆಗಿಲ್ಲ. ನಾನೇ ಹೇಳ್ತಾ ಇದ್ದೀನಲ್ಲ, 31st ನೈಟು ಸುಮಾರು ಕಡೆ ಎಲ್ಲ ಆಗ್ತಾ ಇರುತ್ತೆ. ಸೊ ಹಾಗೆ ಏನೋ ಒಂದು ಹೆಚ್ಚು ಕಡಿಮೆ ಆಗಿದೆ, ಅದಕ್ಕೆ ಆಕ್ಷನ್ಗೆ ರಿಯಾಕ್ಷನ್ ಆಗಿದೆ. ಸೊ ಇದನ್ನ ಗ್ರಾಮೀಣ ಕ್ಷೇತ್ರ ದೊಡ್ಡದಾಗಿದೆ, ಸೊ ಒಂದ್ ಭಾಗ ಇನ್ನೊಂದ್ ಭಾಗ, ಕೆಲವೊಂದು ಸ್ಟೇಷನ್ಗಳೆಲ್ಲ ಒಂದ್ ಭಾಗ ಇನ್ನೊಂದ್ ಭಾಗ ಬರ್ಬೇಕಾದ್ರೆ ಒಂದೊಂದು ಗಂಟೆ ಬೇಕಾಗುತ್ತೆ. ಹೆಚ್ಚುವರಿ ಸಿಬ್ಬಂದಿಗಳು ಏನಾದ್ರು ಕ್ಷೇತ್ರ ಅಂತ ಈಗಾಗಲೇ ನನ್ನ ಕ್ಷೇತ್ರದಲ್ಲಿ 5 ಸ್ಟೇಷನ್ ಬರ್ತವೆ, ಎಲ್ಲೂ ಕೂಡ ಕಾನೂನಿನ ಇದು ಎಲ್ಲೂ ನಮಗೆ ಆಗ್ಲಿಲ್ಲ. ನಿನ್ನೆ ಘಟನೆ ಆದ ಅರ್ಧ ಗಂಟೆಗೆ ಎಲ್ಲ ನಮ್ಮ ACP ಅವರಾಗ್ಲಿ, CPI ಆಗಲಿ, ಪ್ರತಿಯೊಬ್ಬರು ಇಲ್ಲಿದ್ದಾರೆ. ಮೊನ್ನೆ ಹಿಂಗಾಗಿದೆ ಅಂದ ತಕ್ಷಣನೂ ಬಂದಿದ್ದಾರೆ, ನಮ್ಮ PSI ಬಂದು ಇಲ್ಲಿ ಠಿಕಾಣೆ ಹೂಡಿದ್ದಾರೆ. ಆದರೆ ಅವತ್ತು ನನಗೆ ಸ್ವಲ್ಪ ಅವತ್ತು ಮಾಹಿತಿ ಕೊಡಲಿಲ್ಲ ಇವರು, ಈ ರೀತಿ ಜಗಳ ಆಗಿದೆ 31st ಅಂತ ಅವತ್ತೇ ಮಾಹಿತಿ ಕೊಟ್ಟಿದ್ರೆ ನಿನ್ನಿದು ಆಗ್ತಾ ಇರಲಿಲ್ಲ. ಸೊ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ, ಸರಿ ಮಾಡ್ತೀವಿ. ಏನು ಇಲ್ಲ, ಎಲ್ಲ ಚೆನ್ನಾಗಿದೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.